ಡೀಟೇಲ್ಸ್ ಕೊಡ್ತೀನಿ ಫಸ್ಟ್ ಒಂದು ಗಾಡಿ ಓವರ್ಲುಕ್ ನೋಡಿ ಅದರ್ವೈಸ್ ಕ್ಯಾಬಿನ್ ಎಲ್ಲ ಅಂತ ಇದೇನಿರಲ್ಲ ಆದರೂ ಇದು ಹಾಗೇನೆ ಗಾಡಿ ಬಂದು ಗಾಡಿದು ಡೀಟೇಲ್ಸ್ ಬಂದು ಡೀಟೇಲ್ಸ್ ಕೊಡ್ತೀನಿ ಹೆಡ್ ಲೈಟ್ ಡ್ರೈವರ್ಗೆಲ್ಲ ಬೇಕಾದ್ರೆ ಇಲ್ಲಿ ಉಳ್ಕೋಬೋದಲ್ವಾ ಆರಾಮಾಗಿ ಮನೆ ಮಾಡ್ಕೋಬೋದು ಹೋಗಿಲ್ಲ ಆರಾಮಾಗಿ ಇದ್ರಲ್ಲಿ ಬಂದು ಆರ್ ಸ್ಪೀಡ್ ಬರುತ್ತೆ ಬರುತ್ತೆ ಎ ಬಿ ಎಸ್ ಬಟನ್ ಇದೆ ಹಾಯ್ ಗೈಸ್ ಸಲಾಂ ನಮಸ್ತೆ ಎಂಟಿ ಪಿರಿಯಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ಗೈಸ್ ಇವತ್ತು ನೋಡ್ತಾ ಇದ್ದೀರಾ ನನ್ನ ಬ್ಯಾಕ್ಗ್ರೌಂಡಲ್ಲಿ ಇವತ್ತು ಬಂದಿರೋದು ಒಂದು ಗೂಡ್ಸ್ ವೆಹಿಕಲ್ ಅಂದರೆ ಒಂದು ಟ್ರಕ್ಕನ್ನು ತೊಗೊಂಡು ಒಂದು ಟಿಪ್ಪರು ಒಂದಲ್ಲ ಟಿಪ್ಪರ್ಗಳಿದೆ ಇನ್ನೂ ಟಿಪ್ಪರ್ಗಳು ಸಿಗುತ್ತೆ ಹಾಗೆಯೇ ಈಗ ಒಂದೆರಡು ಟಿಪ್ಪರನ್ನು ಇದರಲ್ಲಿ ಈ ವಿಡಿಯೋದಲ್ಲಿ ತೊಗೊಂಬರ್ತಾ ಇದ್ದೀನಿ ಟಿಪ್ಪರ್ ತುಂಬಾ ಎಂಕ್ವೈರಿ ಬರ್ತಾ ಇದೆ ಅದರಿಂದ ಟಿಪ್ಪರ್ದು ವೀಡಿಯೋಸ್ ಮಾಡೋಣ ಅಂತ ಇದು ಮಾಡ್ತಾ ಇದ್ದೀನಿ ಹಾಗೆಯೇ ವಿಡಿಯೋ ಹೋಗ್ತೀನಿ ಗಾಡಿಗಳನ್ನ ತೋರಿಸ್ತೀನಿ ಡೀಟೇಲು ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ಲೈಕನ್ ಕೂಡ ಮಾಡಿ ಪ್ರೆಸ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕು ಮಾಡ್ಬೋದು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಏನಕ್ಕೆ ಇಷ್ಟ ಆಗಿಲ್ಲ ಅನ್ನೋದು ಏನೋ ಒಳ್ಳೆ ವಿಷಯ ಇದ್ದರೆ ಅದನ್ನು ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಕೊಡಿ ಆದಷ್ಟು ಸಪೋರ್ಟ್ ಕೊಡಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ವಿಡಿಯೋನ ಬನ್ನಿ ಈಗ ವಿಡಿಯೋಗೆ ಹೋಗೋಣ ಒಂದು ಟಿಪ್ಪರ್ ಇದೆ ನಮ್ಮ ಹಿಂದೆ ಅದು ಟಾಟಾದು ಟಾಟಾದು ಯಾವುದಿದು ಸಿಕ್ಸ್ಟೀನ್ ಟುವೆಲ್ ಅಲ್ವಾ ಸಿಕ್ಸ್ಟೀನ್ ಟುವೆಲ್ ಒಂದು ಟಿಪ್ಪರ್ ಇದೆ ಗಾಡಿದು ಡೀಟೇಲ್ಸ್ ಕೊಡ್ತೀನಿ ಫಸ್ಟ್ ಒಂದು ಗಾಡಿ ಓವರ್ಲುಕ್ ನೋಡಿ ಒಂದು ಗಾಡಿ ಫುಲ್ ಒಂದು ಗಾಡಿ ಕ್ಯಾಬಿನ್ ಇದು ಬಂದು ಗಾಡಿದು ಕ್ಯಾಬಿನ್ ಕಂಡೀಷನ್ ಹಾಗೇನೆ ಟೈರ್ ಎಲ್ಲ ಬಂದು ಅವರೇಜ್ ಒಂದು 50-60% ಟೈರ್ಸ್ ಇದೆ ಇಲ್ಲಿ ಟೈರ್ ಇನ್ನೂ ಜಾಸ್ತಿನೇ ಇದೆ ಆದರೆ ಈಗ ಫುಲ್ಲು ಮಣ್ಣು ಇದಾಗ್ಬಿಟ್ಟಿದೆ ಇಲ್ಲಿ ಗಾಡಿ ನೀವು ಪಾರ್ಕಿಂಗ್ ಮಾಡಿರೋದು ಆ ಥರ ಜಾಗದಲ್ಲಿ ಮಣ್ಣು ತುಂಬ್ಕೊಂಡ್ಬಿಟ್ಟಿದೆ ಅದರಿಂದ ಅಷ್ಟು ಕಾಣಿಸಲ್ಲ ಮತ್ತು ಅಂಡರ್ ಜರ್ಸಿ ಎಲ್ಲ ನೋಡ್ಬೋದು ನಿಮಗೆ ಗಾಡಿಯೆಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಆರಾಮಾಗಿ ನೋಡಿ ಕೂಲಾಗಿ ನೋಡಿ ಎಲ್ಲ ಡೀಟೇಲ್ಗಳನ್ನು ಇಲ್ಲಿ ಕೊಟ್ಟಿರ್ತೀನಿ ತೋರಿಸಿರ್ತೀನಿ ಅದರ್ವೈಸ್ ಅದರ ಮೇಲೆ ನಿಮಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲೂ ಬರ್ತಾ ಇದೆ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಫುಲ್ ಡೀಟೇಲ್ಸ್ ಇರುತ್ತೆ ಇದು ಬಂದು ಬ್ಯಾಕ್ ಟೈರ್ಸು ಅಷ್ಟೇ ಅವರೇಜ್ ಒಂದು ಟೈರ್ಸ್ ಇದೆ ಗುಡ್ ಕಂಡೀಷನಲ್ಲಿದೆ ಜಾರ್ಸಿ ಇದು ಬ್ಯಾಕ್ ಬಾಡಿ ಸಿಕ್ಸ್ ವೀಲ್ ಟಿಪ್ಪರು ಏನೇ ಟಿಪ್ಪರ್ಗಳನ್ನ ಹುಡುಕ್ತಾ ಇದ್ದೀನಿ ನಾನು ಸ್ಟೆಪ್ನಿನೂ ಒಂದು ಗುಡ್ ಕಂಡೀಷನ್ ಸ್ಟೆಪ್ನಿನೂ ಇದೆ ಎಲ್ಲ ಜಾರ್ಸಿ ಎಲ್ಲ ಫುಲ್ ಕಂಡೀಷನ್ ಗುಡ್ ಲುಕ್ಕಿಂಗ್ ಎಲ್ಲ ಇದೆ ಗಾಡಿ ನೋಡ್ತಾ ಇರ್ಬೋದು ನೀವು ತುಂಬಾ ಒಂದು ಗುಡ್ ಕಂಡೀಷನೆಲ್ಲ ಇದೆ ಎಲ್ಲ ಬಾಡಿಲು ಎಲ್ಲ ಸ್ಟ್ರಾಂಗ್ ಬಾಡಿ ಎಲ್ಲ ಇದೆ ಇದು ಜಾಸ್ತಿ ದಮ್ಮು ಕಟ್ಟಿ ಕೆಲಸ ಮಾಡಿಸ್ತಾ ಇಲ್ಲ ಇದರಲ್ಲಿ ತುಂಬ ಇದಾಕಿ ಎಫರ್ಟ್ ಹಾಕಿ ಎಲ್ಲ ಇದು ಮಾಡ್ತಾರೆ ಲೋಡ್ ಹೊಡಿತಾರೆ ಆ ಥರ ಏನಿಲ್ಲ ಕ್ಯಾಬಿನು ಇದು ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಕಂಡೀಷನೆಲ್ಲ ಇದೆ ಬೇಕು ಅಂದರೆ ನಿಮಗೆ ತೊಗೊಂಡೋಗಿ ಒಂದು ಪೇಂಟಿಂಗ್ ಮಾಡಿಸ್ಕೊಬೇಕು ಅಷ್ಟೇ ಅದು ಬ್ಯಾಕ್ ಬಾಡಿಗೆ ಕ್ಯಾಬಿನ ಒಂದು ರಬ್ಬಿಂಗ್ ಮಾಡಿಸಿದ್ರು ಸಾಕು ಅಷ್ಟೊಂದು ಇದೇನಿಲ್ಲ ಜಾಸ್ತಿ ಎಲ್ಲೂ ಏನು ಇದಾಗಿಲ್ಲ ತುಕ್ಕ ಹಿಡಿದಿರೋದಾಗಲಿ ಇದಾಗಲಿ ರೆಸ್ಟ್ ಹಿಡಿದಿರೋದಾಗಲಿ ಏನಿಲ್ಲ ಜಾಸ್ತಿ ಕ್ಯಾಬಿನಲ್ಲಿ ಇದು ವೈಟ್ ಇರೋದ್ರಿಂದ ಇದರಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಕಂಡೀಷನಲ್ಲಿದೆ ಬಾಡಿ ಈ ಥರ ಇದೆ ಬನ್ನಿ ಇಂಟೀರಿಯರ್ ತೋರಿಸ್ತೀನಿ ನೋಡು ಹಾಗೇನೆ ಒಳಗಡೆ ಎಂಟ್ರಿ ಒಳಗಡೆ ನೋಡಿ ಒಳಗಡೆ ಈ ಗಾಡಿಗಳಲ್ಲಿ ತೋರಿಸೋಂಥದ್ದೇನಿಲ್ಲ ಆದರೂ ನನ್ನ ಕರ್ತವ್ಯ ಆದಷ್ಟು ತೋರಿಸೋದು ನೋಡಿ ಅಂತ ಇದೇನಿರಲ್ಲ ಆದರೂ ಇದು ಅವರೇಜ್ ಒಂದು ಗುಡ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ಬೋದು ಗಾಡಿ ತುಂಬ ಗುಡ್ ಲುಕ್ಕಿಂಗ್ ಎಲ್ಲ ಇದೆ ತುಂಬ ಕಂಡೀಷನ್ ಆಗಿದೆ ಗಾಡಿಗಳು ನೋಡಿ ಹಾಗೇನೆ ಇದು ಕ್ಯಾಬಿನ್ ಕಂಡೀಷನು ಬನ್ನಿ ನೆಕ್ಸ್ಟು ಡೀಟೇಲ್ ಕೊಡ್ತೀನಿ ಅದ್ರ ಜೊತೆಗೆ ಗಾಡಿನೂ ತೋರಿಸ್ತೀನಿ ಗೈಸ್ ಹಾಗೇನೆ ಗಾಡಿ ಬಂದು ಗಾಡಿದು ಡೀಟೇಲ್ಸ್ ಬಂದು ಡೀಟೇಲ್ಸ್ ಕೊಡ್ತೀನಿ ಡೀಟೇಲ್ಸ್ ಕೊಡೋಕ್ಕಿಂತ ಮುಂಚೆ ಹೇಳಿದ್ನಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆ ಈಗ ನನ್ನ ಜೊತೆಲಿದ್ದಾರೆ ನಮ್ಮ ಮಾವನ ಮಗ ಗಾಡಿ ಓನರು ನಮ್ಮದೇ ಗಾಡಿ ನಮ್ಮ ಮಾವನ ಮಗ ಇವನು ನಮ್ಮ ಸ್ವಂತ ಸೋದರ ಮಾವನ ಮಗ ತಾಯಿ ತಮ್ಮನ ಮಗ ಇವ್ರದ್ದೇನೆ ಗಾಡಿ ಏನು ಹೇಳ್ತೀಯಪ್ಪ ಡೀಟೇಲು
ಡಿಟೇಲ್ ಇದು 2011 ಮಾಡಲು 2011 ಮಾಡಲು ಇದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಹಾಗೇನೆ ಗಾಡಿದು ಫುಲ್ ಇಂಜಿನ್ ಕೆಲಸ ಆಗಿದೆ ಫುಲ್ ಸರ್ವಿಸ್ ಆಗಿದೆ ಅಲ್ವಾ ಇದು ಫುಲ್ ಸರ್ವಿಸ್ ಫುಲ್ ಇಂಜಿನ್ ಕೆಲಸ ಆಗಿದೆ ಇಂಜಿನ್ ಕೆಲಸ ಎಲ್ಲ ಆಗಿ ಒಂದು 30,000 ಓಡಿದೆ ಗಾಡಿ ಅಲ್ವಾ ಇಂಜಿನ್ ಕೆಲಸ ಆಗಿ ಬರೀ 30,000 ಓಡಿದೆ ಗಾಡಿ 30 ಓಡಿಲ್ಲ 30-30 ಓಡಿದೆ ಗಾಡಿ ಏನು ಹೇಳ್ತೀರಾ ಒಂದು 10,30,000 ಹೇಳ್ತಾ ಇದ್ದಾರೆ 10,30,000 ನೆಗೋಷಿಯಬಲ್ ಫಿಕ್ಸೆಡ್ ಅಲ್ಲ ನೆಗೋಷಿಯಬಲ್ ಆಗುತ್ತೆ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಮಾಡಿಸ್ತೀನಿ ಗಾಡಿಗೆ ಯಾಕೆಂತ ಹೇಳಿದ್ರೆ ಇದು ನಮ್ಮದು ಸ್ವಂತ ಗಾಡಿ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಮಾಡಿಸ್ತೀನಿ ಬೇಕಾದವರು ಆದಷ್ಟು ಬೇಗ ನೋಡಿ ಫೋನ್ ಮಾಡಿ ತಲೆ ಕೆಡಿಸ್ಕೊಂಡಿದ್ದೀರಾ ಅದರಿಂದ ವೀಡಿಯೋನ ನೋಡಿ ಗಾಡಿ ಇಷ್ಟ ಆದರೆ ಡೈರೆಕ್ಟ್ ಬಂದುಬಿಡಿ ಏನು ಫೋನ್ ಮಾಡೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಬಂದು ಗಾಡಿ ತೊಗೊಂಡೋಗ್ಬೋದು ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ ನೆಕ್ಸ್ಟ್ ಗಾಡಿ ಇದಕ್ಕಿಂತನೂ ಒಂದು ಒಳ್ಳೆ ಗಾಡಿ ಮಾಡೆಲ್ ಗಾಡಿ ಆ ಗಾಡಿ ಹೋಗೋಣ ಆ ಗಾಡಿ ತೋರಿಸ್ತೀನಿ ಬನ್ನಿ ಹೋಗೋಣ ಹಾಗೆ ಇಸ್ ನೆಕ್ಸ್ಟ್ ಗಾಡಿ ಬಂದು ಈಚರ್ ಪ್ರೋ 50/16 T ಚೆನ್ನಾಗಿದೆ ಈಚರ್ ಟೆರಾ 6 mm ಟಿಪ್ಪರ್ ಇದೆ ಇದ್ರದ್ದು ಡೀಟೇಲ್ ಕೊಡ್ತಾ ಇದ್ದೀನಿ ಇದ್ರದ್ದು ಡೀಟೇಲ್ ನೋಡಿ ಗಾಡಿ ರಿವ್ಯೂ ನೋಡಿ ಗಾಡಿ ತುಂಬಾ ಕಂಡೀಷನಲ್ ಇದೆ ರೀಸೆಂಟ್ ಮಾಡೆಲ್ ಗಾಡಿ ಫಸ್ಟ್ ಆಫ್ ಆಲ್ ಇದು ಬಂದು ರೀಸೆಂಟ್ ಮಾಡೆಲ್ ಗಾಡಿ ಗಾಡಿ ಓಡಿರೋದೇ ತುಂಬ ಕಮ್ಮಿ ಇದು ಈ ಗಾಡಿದು ಫುಲ್ ಡೀಟೇಲ್ ಕೊಡ್ತೀನಿ ರಿವ್ಯೂ ಕೊಡ್ತೀನಿ ನೋಡಿ ಈ ಗಾಡಿ ಹೋಗಿದ್ದ ಮುಂಚೆ ಮತ್ತೆ ಹೇಳ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ರೆಡ್ ಕಲರಲ್ಲಿ ಕಾಣಿಸ್ತಾರಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅದ್ರ ಪಕ್ಕದಲ್ಲಿ ಬರೋಂಥ ಬೆಲ್ ಐಕನ್ ಒಂದು ಗಂಟೆ ಕಾಣಿಸ್ತಾ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅದು ಪ್ರೆಸ್ ಮಾಡಿದಾಗ ಅಲ್ಲಿ 3 ಆಪ್ಷನ್ ಬರುತ್ತೆ ಅದರಲ್ಲಿ ಮೇಲ್ಗಡೆ ಇರೋಂಥ ಆಪ್ಷನ್ ಆಲ್ ಅಂತ ಕಾಣಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಏಕೆಂತ ಹೇಳಿದ್ರೆ ನೆಕ್ಸ್ಟ್ ನಾನು ಹಾಕೋಂಥ ವೀಡಿಯೋ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ಗೋಸ್ಕರ ಇದನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಏಚರಲ್ಲಿ ಟೆರಾ ಅಂತ ಬರುತ್ತೆ ಪ್ರೋ 50/16 T ಏಚರ್ ಏನೇ ಏರ್ ಆರ್ ಐತೆ ಇದರಲ್ಲಿ ಏರ್ ಆರ್ ಹೆಡ್ ಲೈಟ್ ನಾರ್ಮಲ್ ಇದೆಲ್ಲ ನಾರ್ಮಲ್ ಇದೆ ಕ್ಯಾಬಿನ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಯಾಕೆಂದರೆ ಸ್ವಲ್ಪ ಡ್ರೈವರೆಲ್ಲ ದೂರದಿಂದ ಬಂದು ಕೆಲಸ ಮಾಡೋಂಥವ್ರಲ್ಲ ಆದರೆ ಅವ್ರಿಗೆ ಉಳ್ಕೊಳ್ಳೋಕ್ಕೂ ಸಾಕು ಒಂದು ಮನೆ ಮಾಡ್ಕೊಬೋದು ಆ ಥರ ಇದೆ ಕ್ಯಾಬಿನು ಅಲ್ಲೇನಾ ನಾವ ಡ್ರೈವರ್ಗೆಲ್ಲ ಬೇಕಾದ್ರೆ ಇಲ್ಲಿ ಉಳ್ಕೋಬೋದಲ್ವಾ ಆರಾಮ ಮನೆ ಮಾಡ್ಕೋಬೋದು ಮಲಗಕ್ಕೆ ಜಾಗ ಉಂಟು ಕಿಚನು ಮಾಡ್ಕೋಬೋದು ಏನೇ ಬಾಡಿ ಎಲ್ಲ ಫುಲ್ಲು ಹೊಸ ಪೇಂಟ್ ಆಗಿದೆ ಪೇಂಟಾಗಿ ಓಡಿಲ್ವ ಗಾಡಿ ಇದು ಪೇಂಟಾಗಿ ಓಡಿಲ್ವ ಗಾಡಿ ಪೇಂಟಾಗಿ ಹೇಗೆ ಬಂದಿದ್ದೀವಿ ಪೇಂಟಾಗಿ ನಿಂತಿದೆ ಗಾಡಿ ಎಲ್ಲ ಹೊಸದಾಗಿ ಫ್ರೆಶ್ ಆಗಿ ಪೇಂಟಾಗಿ ನಿಂತಿದೆ ಏನಂತದ್ದು ಎಲ್ಲೂ ಏನೂ ತೊಂದರೆ ಇಲ್ಲ ಗಾಡಿ ನೋಡಿ ಆದಷ್ಟು ಒಳಗಡೆ ಕೈ ಹಾಕಿ ತೋರಿಸ್ತಾ ಇದ್ದೀನಿ ಎಲ್ಲ ನೋಡ್ಕೊಂಬಿಡಿ ಇಂಜಿನ್ದೊಂದು ಸೈಡ್ ಪಾರ್ಟ್ ಕಾಣಿಸ್ತಾ ಇದೆ ಹಾಗೇ ಇಲ್ಲಿ ನೋಡಿ ಲೀಫು ಮತ್ತು ಚಾರ್ಸಿ ಫಿಲ್ಟರ್ಸ್ ಎಲ್ಲ ಇದೆ ಹೆಂಗೈಸಿದು ಮಡ್ಗಾಡೊಳಗೆ ಒಬ್ಬರು ಮಲಗೋದಲ್ಲ ಆರಾಮಿಗೆ ಇದೇನು ಬಾಕ್ಸು ಟೂಲ್ ಬಾಕ್ಸ್ ಬ್ಯಾಟ್ರಿ ಬಾಕ್ಸು ಇದು ಏರ್ ಟ್ಯಾಂಕು ಹಾಗೇ ಸ್ಟೆಪ್ನಿ ಇದೆ ಸ್ಟೆಪ್ನಿ ಒಂದು ಅವರೇಜ್ ಕಂಡೀಷನ್ ಸ್ಟೆಪ್ನಿ ಇದೆ ಹಾಗೇ ಟೈರ್ಗಳೆಲ್ಲ ಒಳ್ಳೆ ಗುಡ್ ಕಂಡೀಷನ್ ಟೈರ್ಗಳು ಇದೆ 6 ಟೈರ್ ಚೆನ್ನಾಗಿದೆ 4 ತುಂಬ ಚೆನ್ನಾಗಿದೆ ಫ್ರಂಟ್ ಸೈಡು ಅವರೇಜ್ ಕಂಡೀಷನಲ್ಲಿದೆ ಗಾಡಿ ಬಂದು ಫುಲ್ ಕೆಲಸ ಆಗಿ ನಿಂತಿದೆ ಫುಲ್ ಪೇಂಟಾಗಿ ನಿಂತಿದೆ ಗಾಡಿ ಪೇಂಟಾಗಿ ಯಾವುದು ಕೆಲಸಗಳಾಗಿಲ್ಲ ಗಾಡೀಲಿ ಕೆಲಸ ಮಾಡಿಲ್ಲ ಹಾಗೇ ಬ್ಯಾಕ್ ಅಂಡರ್ ಚೇಸಿ ಬನ್ನಿ ರೈಟ್ ಸೈಡು ನೋಡಿ ರೈಟ್ ಸೈಡೂ ತುಂಬ ಏನು ನೋಡೋಂಗಿಲ್ಲ ಫುಲ್ ಕೆಲಸ ಆಗಿ ನಿಂತಿರೋಂಥ ಗಾಡಿ ಏನು ನೋಡು ಕ್ಯಾಬಿನ್ ಪೇಂಟ್ ಆಗಿಲ್ಲ ಅಲ್ವಾ ಅದು ಒರಿಜಿನಲ್ ಪೇಂಟ್ ಅದು ಕ್ಯಾಬಿನ್ನು ಬಂದು ಒರಿಜಿನಲ್ ಪೇಂಟಲ್ಲಿದೆ ಅದರಲ್ಲಿ ಗಾಡಿ ಕಂಡೀಷನ್ ಗೊತ್ತಾಗ್ಬಿಡುತ್ತೆ ಡೀಸೆಲ್ ಟ್ಯಾಂಕು ಏನೇ ಇಲ್ಲಿ ಒಂದು ಮಡ್ ಫ್ಲಾಪ್ ಒಂದು ಗಾರ್ಡ್ ಕೊಟ್ಟಿದ್ದಾರೆ ಇದೆಲ್ಲ ಏನು ಅಂತ ನೀವೀಗ ಗೊತ್ತಿರಬೇಕಲ್ಲ ಏನೇ ಟೈರ್ ಬಂದು ಒಂದು 50% ಇದೆ ಅಂತ ಹೇಳ್ಬೋದು 50 ಐತೆ ಅಲ್ವ ಇದು 50/60 ಐತೆ ಇದು ಕ್ಯಾಬಿನ್ ಬಂದು ಫುಲ್ ಒರಿಜಿನಲ್ ಪೇಂಟಲ್ಲಿದೆ ಕ್ಯಾಬಿನ್ ಏನು ಪೇಂಟ್ ಆಗಿಲ್ಲ ನೋಡ್ತಾ ಇರ್ಬೋದು ಇದು ಏನು ಹೇಳ್ದಲ್ಲ ಮೇಲೆ ಕವರ ಬಿಚ್ಚಿಲ್ಲ ಇನ್ನು ನೋಡಿ ಇಲ್ಲಿ ಯಾವುದು ಇಲ್ಲಿ ನೋಡಿ ಒಳಗಡೆ ಇಂಟೀರಿಯರ್ ಸೀಲಿಂಗ್ ಕವರ್ಸ್ ಸಮೇತ ಇನ್ನೂ ಬಿಚ್ಚಿಲ್ಲ ಎಲ್ಲ ಹಾಗೇನೇ ಇದೆ ಒಳಗಡೆ ತೋರಿಸ್ತೀನಿ ಫುಲ್ ಕ್ಲಿಯರಾಗಿ ಎಲ್ಲ ತೋರಿಸ್ತೀನಿ ಎಷ್ಟು ಜಾಗ ಇದೆ ಏನಿದೆ ಏನು ಎಂಥದ್ದು ಅಂತ ಇದು ಬಂದು ಇದ್ರದ್ದು ಇಂಟೀರಿಯರ್ ಡ್ಯಾಶ್ಬೋರ್ಡ್ ಇದು ಅಲ್ಲೋ ಯಾವುದೋ ಕಾರ್ಗೋ ಬಸ್ಸಿಗೆ ಏನು ಹತ್ತಿದ್ದೀನಿ ಕಾರ್ ಬಸ್ಸಲ್ಲೂ ಬರಲ್ಲ ಈ ಥರ ಬಸ್ಸಲ್ಲೂ ತುಂಬ ಚೇಂಜಸ್ ಬರ್ತದೆ ಕಾರಲ್ಲೇನೋ ಕೂತಿದ್ದೀನಿ ಅನ್ಸ್ಬಿಡ್ತು ನನಗೆ ಹಾಗೇ ಎಕ್ಸ್ಟ್ರಾ ಫ್ಯಾನ್ಗಳಿದೆ ಇದು ಅಡಿಷನಲ್ ಹಾಕ್ಸಿದ ಕಂಪ್ನಿನ ಶೋರೂಮ್ ಫಿಟ್ಟೆಡ್ ಬರುತ್ತೆ ಇದು ಫ್ಯಾನು ಏನೇ ಸನ್ಶೇಡ್ ಇದೆ
ಸೀಲಿಂಗ್ದು ಬಂದು ಕವರ್ ಇನ್ನೂ ಬಿಚ್ಚಿಲ್ಲ, ಶೋರೂಮಿಂದ ಬಂದಿರೋದೇನವಾ? ಇಲ್ಲಿ ಫುಲ್ಲು ಒಂದು ಸ್ಟೋರೇಜ್ ಇದೆ, ಅದ್ರ ಜೊತೆಗೆ ಒಂದು ಬೆಡ್ ಇದೆ, ಒಂದು ಸಿಂಗಲ್ ಬೆಡ್ ಇದೆ. ಆರಾಮಾಗಿ ಇಬ್ಬರಿಗೆ ಆರಾಮಾಗಿ ಸ್ಟೇ ಮಾಡ್ಬೋದು ಇದರಲ್ಲಿ. ಇದು ಸ್ಟೋರೇಜ್ ಬಾಕ್ಸ್ ಫುಲ್ಲು ಎತ್ಬೋದು ಒಂದು ಸ್ವಲ್ಪ, ಫುಲ್ಲು ಸ್ಟೋರೇಜ್ ಇದೆ, ಒಳ್ಳೆ ವೇಟ್ ಇದೆ. ಓ, ಆರಾಮಾಗಿ ಒಂದು ಕಿಚನ್ ಸೆಟಪ್ ಎಲ್ಲ ಮಾಡ್ಕೋಬೋದಲ್ವಾ? ಕಿಚನ್ ಸೆಟಪ್ಪು, ಬಟ್ಟೆ ಬರ ಎಲ್ಲ ಇಟ್ಕೊಬೋದು ಆರಾಮಾಗಿ. ಡ್ರೈವರ್ನ ಎಲ್ಲಿಂದ ದೂರದಿಂದ ಕರ್ಕೊಂಬಂದು ಇಟ್ಕೊಂಬಿಡ್ಬೇಕಣ ಅಲ್ವಾ? ಏನಂತಿಲ್ಲ, ಹ್ಞೂ, ಹೋಗಕ್ಕೆಲ್ಲ ಆರಾಮಾಗಿ 10 ಜನ ಆರಾಮಾಗಿ ಹೋಗ್ಬೋದು. ಅಷ್ಟೊಂದು ನೀಟಾಗಿದೆ ಸ್ಟೇರಿಂಗ್ ಬಂದು. ಈ ಒಂದು ಕಾರ್ದೆಲ್ಲ ಮಾಡಲ್ಲ ಸ್ಟೇರಿಂಗ್ ಬರುತ್ತೆ, ಒಂದು ಲಾರಿ ಅನ್ಸಲ್ಲ, ಟ್ರಕ್ ಅಂತ ಅನ್ಸಲ್ಲ. ಹಾಗೆಯೇ 6-speed ಮ್ಯಾನ್ಯುವಲ್ ಗೇರ್ ಜೊತೆಗೆ ರಿವರ್ಸ್, ಇದರಲ್ಲಿ ಬಂದು 6-speed ಬರುತ್ತೆ ಗೇರು. ಕಾಣಿಸ್ತಾ ಇರ್ಬೋದಲ್ಲ, ಕಾಣಿಸ್ತಾ ಇದೆಯಾ? 6-speed ಇದೆ ಗೇರು. ಡ್ಯಾಶ್ಬೋರ್ಡಲ್ಲಿ 2 ಡ್ಯಾಶ್ಬೋರ್ಡ್ಗಳಿದೆ, ಕೆಳಗಡೆನೂ ಸ್ಟೋರೇಜ್ ಇದೆ, ಸ್ಟೋರೇಜ್ ಬಾಕ್ಸಸ್ ಇದೆ. ಮೇಲ್ಗಡೆನೂ ಇದೆ, ಕೆಳಗಡೆನೂ ಚಿಕ್ಕದಾಗಿ ಒಂದು 2 ಸಿಗುತ್ತೆ. ಸ್ಟೀರಿಯೋನ ಹಾಕ್ಸಿಲ್ಲ, ಯಾಕೆ ಸ್ಟೀರಿಯೋನ ಹಾಕ್ಸಿಲ್ಲ ಯಾಕೆ ಅಂತ. ಇದು ಮತ್ತೆ ಇದು ಬಂದು 24-volt ಬರುತ್ತೆ ಗಾಡಿ, ಗಾಡಿ ಬಂದು 24-volt ಬರುತ್ತೆ. ABS ಬಟನ್ ಇದೆ, ABS ಜೊತೆಗೆ ಬರ್ತದಲ್ವಾ? ಫ್ಯಾನ್ ಎಲ್ಲ ವರ್ಕಿಂಗ್, ಒಳ್ಳೆ ವರ್ಕಿಂಗ್ ಕಂಡೀಷನ್ ಫ್ಯಾನ್ಗಳಿದೆ. ಗಾಡಿ ಬಂದು, ಓ, ಇದು ಡಿಜಿಟಲ್ ಮೀಟರ್ ಬರೋದ್ರಿಂದ ಕೀ, ಈಗ ಕೀ ಇಲ್ಲ, ಕೀ ಮನೇಲಿ ಇಟ್ಬಿಟ್ಟಿದ್ದಾರೆ. ಕೀ ಇದೆಯಾ? ಕೀ ಇಲ್ಲ, ಕೀ ಮನೇಲಿ ಇಟ್ಬಿಟ್ಟಿದ್ದಾರೆ. ಮೀಟರ್ ಬಂದು ಡಿಜಿಟಲ್ ಬರುತ್ತೆ, ಅದರಿಂದ ಕಿಲೋಮೀಟರ್ ತೋರಿಸೋಕ್ಕಾಗಲ್ಲ. ಇದು ಬಂದು ಗಾಡಿ ಬರೀ 60,000 ಓಡಿರೋ ಗಾಡಿ, 50-60,000 ಓಡಿರೋ ಗಾಡಿ. 60,000 ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, 60,000 ಇಟ್ಕೊಳ್ಳಿ, ಅಷ್ಟೇ ಓಡಿರೋದು ಗಾಡಿ. ಇದು ಇವ್ರದೇನೇ ಗಾಡಿ, ಮೊದಲು ನೋಡೋದಲ್ಲ, ಅವ್ರದೇ ಗಾಡಿ ಮೆಹರಾಜ್. ಫಸ್ಟ್ ಇದ್ದಿದ್ದು ಮೆಹರಾಜ್ ಟ್ರಾವೆಲ್ಸ್, ಈಗ ಬಂದು ಮೆಹರಾಜ್ ಟ್ರಾನ್ಸ್ಪೋರ್ಟ್ ಆಗಿದೆ. ಗಾಡಿ ಬಂದು ಒಳ್ಳೆ ಆಫರಲ್ಲಿ, ಒಳ್ಳೆ ಚಾನ್ಸಲ್ಲಿ ಗಾಡಿ ಸಿಗ್ತಾ ಇದೆ. ಆದಷ್ಟು ಒಳ್ಳೆ ಆಫರ್ ಗಾಡಿ ಕೊಡಿಸ್ತೀನಿ. ಗಾಡಿದು ಡೀಟೇಲ್ ಬೇಕಲ್ವಾ? ಬೈತಾ ಇರ್ಬೋದು ನೀವು ಮನಸ್ಸಲ್ಲಿ, ಎಲ್ಲ ತೋರಿಸ್ತಾ ಇದೆಯಾ ಡೀಟೇಲ್ ಹೇಳು ಫಸ್ಟ್ ಅಂತ. ಡೀಟೇಲ್ ಹೇಳ್ತೀನಿ, ಮೊದಲೇ ಡೀಟೇಲ್ ಹೇಳ್ಬಿಟ್ರೆ ನೀವು ಫುಲ್ ವೀಡಿಯೋ ನೋಡಲ್ವಲ್ಲ, ಹೋಗ್ಬಿಡ್ತೀರಾ. ಅದಕ್ಕೆ ಫುಲ್ ವೀಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಇದ್ರ ಮುಖಾಂತರ ತಗೊಂಬರ್ತೀನಿ, ಪ್ರಯತ್ನ ಪಡ್ತಾ ಇದ್ದೀವಿ. ಹುಡುಗರನ್ನೆಲ್ಲ ಜೊತೆ ಕರ್ಕೊಂಡಿದ್ದೀನಿ. ಏನಂತೀಯೋ, ನಾವ ಸಪೋರ್ಟ್ ಮಾಡೋದಿಲ್ಲ? ಓ, ಸಪೋರ್ಟ್ ಮಾಡಿದೆ ಮತ್ತೆ ನಾವು ಮಾಡಿದೆ, ಇನ್ಯಾರು ಮಾಡೋದು? ನೀನೇನಂತೀಯೋ? ಅದೇ ಅಷ್ಟೇ, ಮತ್ತೆ ನಾವು ಮಾಡಬೇಕಲ್ಲ. ಡೀಟೇಲ್ ತಗೊಳ್ಳಿ, ಈಗ ಡೀಟೇಲ್ ಬಂದು 2018 ಮಾಡಲು, 2018 ಮಾಡಲು ಸಿಂಗಲ್ ಓನರು, 2018 ಮೊದಲನೇ ಓನರಲ್ಲಿ ಇದೆ ಗಾಡಿ. ಗಾಡಿ ಬಂದು ಬರೀ 60,000 ಒಳಗೇನೆ ಓಡಿರೋ ಗಾಡಿ, 60,000 ಬಿಲೋ 60,000 ಡ್ರಿವನ್ ಗಾಡಿ ಇದು. ಗಾಡಿ ಬಂದು ತುಂಬ ಗುಡ್ ಕಂಡೀಷನಲ್ಲಿದೆ, ಎಲ್ಲ ಫುಲ್ಲು ಬೆಸ್ಟ್ ಕಂಡೀಷನಲ್ಲಿದೆ. ಬ್ಯಾಕ್ ಬಾಡಿನೂ ಬಂದು ಫುಲ್ ಕೆಲಸ ಆಗಿ, ಪೇಂಟಿಂಗು ಆಗಿ ನಿಂತಿದೆ, ಏನು ಒಂದು ರೂಪಾಯಿ ಕೆಲಸ ಇಲ್ಲ, ಫುಲ್ ಎಲ್ಲ ಕೆಲಸ ನಿಂತಿದೆ ಗಾಡಿ. ಗಾಡಿಗೆ ಕೇಳ್ತಾ ಇರೋದು ಬಂದು ಹೇಳ್ತೀಯಾ ಕೇಳಿಸ್ದ 14,80,000 14,80,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ, ಯಾವುದು ಫಿಕ್ಸ್ ಅಲ್ಲ ಪ್ರೈಸು, ನೆಗೋಷಿಯಬಲ್ ಆಗುತ್ತೆ. ಇನ್ನೂ ಗಾಡಿಗಳಿದೆ, ಇನ್ನೂ ಗಾಡಿಗಳು ಇದ್ರ ಮುಖಾಂತರ ತಗೊಂಬರ್ತೀನಿ. ನೋಡ್ತಾ ಇರಿ, ಸಪೋರ್ಟ್ ಕೊಡಿ, ಎಷ್ಟು ಸಪೋರ್ಟ್ ಕೊಡ್ತೀರೋ ಅಷ್ಟು ನನಗೂ ಒಳ್ಳೆಯದು. ವೀಡಿಯೋಸು ಅಷ್ಟು ವೀಡಿಯೋಸನ್ನು ಹುಡುಕಿ ಹಾಕ್ತೀನಿ, ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಪ್ರಯತ್ನ ಪಡ್ತಾ ಇದ್ದೀನಿ, ಈಗ ಲಾಕ್ಡೌನ್ ಇರೋದ್ರಿಂದ ಸ್ವಲ್ಪ ಇದು ಮಾಡಿದ್ದೀನಿ. ಅದ್ರ ಜೊತೆಗೆ ಮತ್ತೆ ಮಧ್ಯದಲ್ಲಿ ರೈಡ್ ಹೋಗಿದ್ದೆ, ನಿಮಗೆಲ್ಲ ಗೊತ್ತಿರೋಂಥದ್ದೆ, ಆಲ್ ಇಂಡಿಯಾ ರೈಡ್ ಹೋಗಿದೆ, ಅದರಿಂದ ಸ್ವಲ್ಪ ಡಿಲೇ ಆಯಿತು. ಮತ್ತು ಈಗ ಲಾಕ್ಡೌನ್ ನಡೀತಾ ಇದೆ, ಇದೆಲ್ಲ ಮುಗಿತಾ ಇದ್ದಾಗೇನೆ ಮತ್ತೆ ವೀಡಿಯೋಸನ್ನು ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಈಗ ಹತ್ರದಲ್ಲೇ ಬರುತ್ತೆ, ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋ ಯಾವುದು ಏನು ಅನ್ನೋದನ್ನು ನನ್ನ ಸ್ಟೋರೀಸ್ ನೋಡಿ, ಸ್ಟೋರೀಸಲ್ಲಿ ಇರುತ್ತೆ, ಹಾಗೆಯೇ ಶಾರ್ಟ್ಸಲ್ಲೂ ಇರುತ್ತೆ. ಸ್ಟೋರೀಸ್ ಅಂತ ಹೇಳಿದ್ರೆ ಕೆಳಗಡೆ ಬರ್ತಾ ಇರುತ್ತೆ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ, ಲೈಕ್ ಮಾಡೋದು ಮರಿಬಿಡಿ, ಶೇರ್ ಅಂತೂ ಮಾಡಲೇಬೇಕು, ಶೇರ್ ಮಾಡದೇ ಇರಬೇಡಿ. ಏನಂತೀಯ ಸಾಧು? ಅಲ್ಲ, ನಮಾಜ್ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಓಕೆ, ಬಾಯ್ ಹೇಳ್ಬಿಡಿ, ಬಾಯ್. ಹಲೋ ಗೈಸ್, ಈಗ ಬಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ.
ಜೈ ಕರ್ನಾಟಕ, ಜೈ ಹಿಂದ್.